ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, ಕಿರಿಕಿರಿ ಮಸ್ಕರಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಆ್ಯಂಡ್ ಏನಪ್ಪ ಇದು ಕಿರಿಕಿರಿ ಮಸ್ಕರಿ ಅಂತ ನಿಮಗೆ ಸ್ವಲ್ಪ ಡೌಟ್ ಇರ್ಬೋದು. ಈ ಕಿರಿಕಿರಿ ಮಸ್ಕರಿಯ ಒಂದು ಮೈನ್ ಪಾಯಿಂಟ್ ಏನಪ್ಪ ಅಂದರೆ, ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರಾದರೂ ಇರ್ಬೋದು, ನಿಮ್ಮ ರಿಲೇಟಿವ್ಸ್ ಇರ್ಬೋದು, ನಿಮ್ಮ ಕ್ಲೋಸ್ ಫ್ರೆಂಡ್ಸ್ ಇರ್ಬೋದು, ಸೊ ಯಾರಾದ್ರೂ ಕೆಲವೊಂದು ಸತಿ ನಾವು ಫೂಲ್ ಮಾಡಬೇಕು ಅಂತ ಆಸೆ ಇರುತ್ತೆ. ಆ್ಯಂಡ್ ಆ ಒಂದು ಚಾನ್ಸ್ ಸಿಗಲ್ಲ. ಸೊ ಹಾಗಾಗಿ ಈ ಒಂದು ಕಾರ್ಯಕ್ರಮದ ಮೂಲಕ ಎಲ್ಲರನ್ನು ಫೂಲ್ ಮಾಡುವಂತಹ ಒಂದು ಪ್ರಯತ್ನ ನಾವು ಮಾಡ್ತೇವೆ. ಸೊ ನಿಮ್ಮ ಫ್ರೆಂಡ್ಸಿದ್ದು ಯಾರಾದರೂ ನಂಬರ್ಸ್ ಇದ್ದರೆ ಈ ವಾಟ್ಸಪ್ ನಂಬರ್ಗೆ ಸೆಂಡ್ ಮಾಡಿ. ಸೊ ಅಲ್ಲಿ ಕಂಪ್ಲೀಟಾಗಿ ನಿಮ್ಮ ಡೀಟೇಲ್ಸ್ ಕಳಿಸಿ, ನಿಮ್ಮ ಫ್ರೆಂಡ್ಸ್ ಅವರದ್ದು. ಸೊ ಯಾಕಂದರೆ ಕಂಪ್ಲೀಟ್ ಡೀಟೇಲ್ಸ್, ವಿದೌಟ್ ಡೀಟೇಲ್ಸ್ ನಾವು ಮಾತಾಡಲಿಕ್ಕಾಗಲ್ಲ. ಸೊ ಹಾಗಾಗಿ ಕಂಪ್ಲೀಟ್ ಡೀಟೇಲ್ಸ್ ಯಾವ ಥರ ಅಂದರೆ ಏನು ಕೆಲಸ ಮಾಡ್ತಾರೆ, ಸೊ ಎಲ್ಲಿ ಕೆಲಸ ಮಾಡ್ತಾರೆ, ಏನು ರಿಲೇಟೆಡಾಗಿ ಮಾತಾಡ್ಬೋದು, ಇದೆಲ್ಲ ನೀವು ಕೊಡಬೇಕಾಗುತ್ತೆ. ಸೊ ವಾಟ್ಸಪ್ ನಂಬರ್ಗೆ ನಿಮ್ಮ ಫ್ರೆಂಡ್ಸ್ ಅವರದ್ದು ನಂಬರನ್ನು ಕಳಿಸಿ. ಸೊ ಅದಾದ ನಂತರ ನಾವು ಅವರನ್ನು ಫೂಲ್ ಮಾಡ್ತೇವೆ. ಅದರ ಜೊತೆಗೆ ನಿಮ್ಮ ಹೆಸರನ್ನು ಕೂಡ ಕೇಳ್ತೇವೆ, ಯಾಕಂದರೆ ಅವ್ರಿಗೆ ಕೂಡ ತುಂಬ ಖುಷಿಯಾಗುತ್ತೆ, ಓ ಅವ್ರು ಕೊಟ್ಟದ ನಂಬರು. ಸೊ ಹಾಗಾಗಿ ಸೊ ಇದೆಲ್ಲ ಈ ಒಂದು ಕಾರ್ಯಕ್ರಮ ಒಂದು ತಮಾಷೆಗೋಸ್ಕರ, ಇದು ಸೀರಿಯಸ್ ಆಗಿ ಯಾರು ಕೂಡ ತಗೊಳ್ಳಿಕ್ಕಿಲ್ಲ. ಸೊ ಬೇರೆ ಬೇರೆ ನಂಬರ್ಸ್ ಎಲ್ಲ ಬರ್ತಾ ಇದೆ, ತುಂಬ ನಂಬರ್ಸ್ ಬರ್ತಾ ಇದೆ. ಸೊ ಹಾಗಾಗಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ನಿಮ್ಮ ಫ್ಯಾಮಿಲಿಯಲ್ಲಿ ಫ್ಯಾಮಿಲಿಯವ್ರಿಗೆ ಒಂದು ಸ್ವಲ್ಪ ಕಿರಿಕಿರಿ ಮಾಡೋಣ ಅಂತ ನನ್ನ ಕಡೆಯಿಂದ. ಓಕೆ, ಸೊ ಇದು ಹೊಸ ಕಾರ್ಯಕ್ರಮ. ಆ್ಯಂಡ್ ಇವತ್ತಿನ ಈ ಒಂದು ಎಪಿಸೋಡ್ನಲ್ಲಿ ಎಷ್ಟು ಜನ ಫೂಲ್ ಆಗ್ತಾರೆ ಅಂತ ನೋಡೋಣ. ಸೊ ಫಸ್ಟ್ ಕಾಲ್ ಯಾರಿಗೆ ಮಾಡೋಣ, ಒಬ್ಬರಿದ್ದಾರೆ ಸುಹಾನ್ ಶೇಖ್ ಅಂತ. ಇವ್ರ ಪಾಪ ಸಾಹಿತಿಗಳನ್ನೆಲ್ಲ ಜಾಸ್ತಿ ಬರೀತಾರೆ. ಸೊ ಆ ರಿಲೇಟೆಡ್ ಆಗಿ ಅವರನ್ನು ಸ್ವಲ್ಪ ಫೂಲ್ ಮಾಡೋಣ, ಯಾಕಂದರೆ ಅದರಲ್ಲಿ ಕೆಲವೊಂದು ಸತಿ ಜಾಸ್ತಿಯೇ ತುಂಬ ಇಂಟ್ರೆಸ್ಟ್ ಇದ್ದವ್ರಿಗೆ ಸ್ವಲ್ಪ ಜಾಸ್ತಿ ಅದ್ರ ಬಗ್ಗೆ ರಿಲೇಟೆಡ್ ಮಾತಾಡಿದರೆ ಸ್ವಲ್ಪ ಫೂಲ್ ಆಗ್ಬೋದು ಅಂತ ನನ್ನ ಯೋಚನೆ. ಸೊ ಏನೇ ಇರಲಿ, ಅವ್ರಿಗೆ ಇವತ್ತು ಕಾಲ್ ಮಾಡಿ ನಂತರ ಅವರನ್ನು ಒಂದು ಫೂಲ್ ಮಾಡಬೇಕು ಅಂತ ನನ್ನ ಒಂದು ಆಸೆ. ಆ್ಯಂಡ್ ಅವರು ಸಾಹಿತ್ಯಗಳನ್ನೆಲ್ಲ ಲಿರಿಕ್ಸ್ಗಳನ್ನೆಲ್ಲ ಜಾಸ್ತಿ ಬರೀತಾರೆ. ಸೊ ಅವರಿಗೆ ಒಂದು ಕಾಲ್ ಮಾಡಿ ಒಂದು ಸ್ವಲ್ಪ ಫೂಲ್ ಮಾಡಬೇಕು ಅಂತ ಹೇಳ್ತಿದ್ರು ನಮ್ಮ ಅಶ್ವಿನ್ ಅವರು. ಆ್ಯಂಡ್ ನೋಡೋಣ ಅವರಿಗೆ ಕಾಲ್ ಮಾಡಬೇಕು ಆ್ಯಂಡ್ ರಿಸೀವ್ ಮಾಡ್ತಾರ ಇಲ್ವಾ ಅಂತ ನೋಡಬೇಕು. ಹಲೋ 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 ನಮಸ್ತೆ 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 ಸುಹನ್. ಯಾರು ಹೇಳಿ, ಹೇಗಿದ್ದೀರಾ ಸುಹನ್ ಅವರೇ? ನಾನೀಗ ಹೊರಗಿದ್ದೇನೆ ಸ್ವಲ್ಪ, ಹೇಳಿ. ಸುಹನ್ ಅವರೇ, ನಾನು ನಿಮ್ಮ ದೊಡ್ಡ ಫ್ಯಾನ್ ಸರ್. ಸರ್ ನಾನು ನಿಮ್ಮ ಫ್ಯಾನ್ ಸರ್. ಫ್ಯಾನ್ ಸರ್, ನಾನು ನಿಮ್ಮ ದೊಡ್ಡ ಫ್ಯಾನ್ ಸರ್, ನಿಮ್ಮ ಅಭಿಮಾನಿ. ಹಲೋ 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 ಸುಹನ್ ಅಲ್ಲ? ಹಾಂ, ನಾನು ನಿಮ್ಮ ದೊಡ್ಡ ಅಭಿಮಾನಿ ಸರ್. ನಾನು ನಿಮ್ಮ ಆರ್ಟಿಕಲ್ಸ್ ಎಲ್ಲ ಓದ್ತಾ ಇರ್ತೇನೆ ಸರ್, ಫೇಸ್ಬುಕ್ ಸೂಪರ್ ಆಗಿ ಬರೀತೀರಿ ಸರ್. ಅದೊಂದು ಮೊನ್ನೆ ಒಂದು ಇದು ಸಾಹಿತಿಗಳನ್ನೆಲ್ಲ ಬರೆದು ಹಾಕಿದಾರಲ್ಲ ಸರ್, ಸೂಪರ್ ಆಗಿದೆ. ಅದೊಂದು ಪೇಪರಲ್ಲಿ ಕೂಡ ಬಂದಿತ್ತಲ್ಲ ಸರ್. ಅಲ್ಲ ಸರ್, ನಾನು ನಿಮ್ಮ ಫ್ರೆಂಡ್ ಸರ್, ರಾಕೇಶ್ ಅಂತ ಮಾತಾಡ್ತಿದ್ದೇನೆ ಸರ್. ರಾಕೇಶ್ ಅಂತ ಮಾತಾಡ್ತಿದ್ದೇನೆ ಸರ್. ರಾಕೇಶ್ ಅಂತ? ರಾಕೇಶ್ ಅಂತ ಸರ್, ರಾಕೇಶ್ ಅಂತ ನಮ್ಮ ಈ ಬ್ರಹ್ಮಾವರ ಹತ್ರ ಸರ್. ನನ್ನ ಊರು ನಂದು ಊರು ಬ್ರಹ್ಮಾವರ ಸರ್. ಅಲ್ಲ ಕಾಮಿಡಿ ಅಲ್ಲ ಸರ್, ಸೀರಿಯಸ್ ಸರ್. ನಾನು ನಿಮ್ಮ ಫ್ಯಾನ್ ಸರ್, ಒಂದು ಫ್ಯಾನ್ ಇದ್ದು. ಅಲ್ಲ ಫ್ರಾಂಕ್ ಅಲ್ಲ ಸರ್, ಏನ್ ಸರ್ ನಾ ಒಂದು ಹೇಳಿದ್ ಸರ್ ನಿಮ್ಗೆ ಅಭಿಮಾನಿಗಳ ಹತ್ರ. ಸರ್ ಅಷ್ಟು ಸರ್ ಆರ್ಟಿಕಲ್ ಎಲ್ಲ ಮಾಡ್ತೀರಿ, ಆರ್ಟಿಕಲ್ ಎಲ್ಲ ಬರೀತಿರಲ್ಲ ಸರ್, ತುಂಬ ಖುಷಿ ಆಯ್ತು ಸರ್. ಅದಕ್ಕೆ ಒಂದು ಒಂದು ಇದು ಹೇಳ್ಬೇಕಿತ್ತು ಸರ್ ನಿಮ್ಗೆ, ತುಂಬ ಖುಷಿ ಆಯ್ತು ನಿಮ್ಮದು ಆರ್ಟಿಕಲ್ ಎಲ್ಲ ಓದಿ. ಆಯ್ತು ಸರ್. ಸರ್ ಸುಹಾನ್ ಅವರೇ, ಹಲೋ ಕೇಳ್ತಿದ್ದೆ? ಹಲೋ ಯಾರು? ಅಲ್ಲ ಸರ್, ನಾನು ರಾಕೇಶ್ ಅಂತ ಬ್ರಹ್ಮಾವರದಿಂದ. ಅಲ್ಲ ಟೈಮ್ ನಂಗೆ ಅಲ್ಲ, ಟೈಮ್ ನಂಗೂ ಸಹ ಇಲ್ಲ ಸರ್. ನಂಗೆ ಒಂದು ಸ್ವಲ್ಪ ಮಾತಾಡ್ಲಿಕ್ಕೆ ತುಂಬ ಖುಷಿ ಆಯ್ತು ಸರ್ ನಿಮ್ಮ ಹತ್ರ. ಹಾಗೆ ನಿಮ್ಮ ಆರ್ಟಿಕಲ್ ಸೂಪರ್ ಇತ್ತು ಸರ್ ಫೇಸ್ಬುಕ್ ಅಲ್ಲಿ, ಎಂತ ಆರ್ಟಿಕಲ್ ಸರ್. ಅಲ್ಲ ಅದೇ ಅದೇ ಅಯ್ಯ, ಎಂತ ಸರ್ ನೀವು ಪ್ರ್ಯಾಂಕ್ ಕಾಲ್ ಗೊತ್ತುಂಟು, ಯಾರಂತ ಗೊತ್ತಿಲ್ಲ, ಎಂತ ಅದು? ಅಲ್ಲ ಸುಹಾನ್ ಅವ್ರೆ, ನೀವು ಇದು ನಮ್ಮ
ಅಭಿಮಾನಿಗಳಿಗೆ ನೀವು ಈ ತರ ಮಾತಾಡೋದು ಹೇಗೆ ಸರ್? ಈ ತರ ಮಾತಾಡಿದ್ರೆ ಒಂದು ಅಭಿಮಾನಿಗಳು ಒಂದು ಮರ್ಯಾದೆ ಇದು ಎಂತ ಬೇಡ ಸರ್. ನಾವೊಂದು ಅಭಿಮಾನಿ ಒಂದು ಸಂಘ ಕಟ್ಬೇಕಂತ ಇದ್ದೇವೆ ಸರ್. ನಿಮ್ದೊಂದು ಸಂಘ ಕಟ್ಬೇಕಂತ ಇದ್ದೇವೆ. ನಾವೊಂದು ಫ್ಯಾನ್ಸ್ ಕ್ಲಬ್ ಮಾಡ್ಬೇಕಂತ ಇದ್ದೇವೆ. ಅಲ್ಲ ನೀವು ಕರೆಕ್ಟ್ ಮಾತಾಡಿ ಸರ್. ನೀವು ಒಟ್ರಾಸಿ ಮಾತಾಡೋದೆಲ್ಲ ಬೇಡ ಸರ್. ಎಂತ ಇದು? ಅಲ್ಲ ನಾನು ಫ್ಯಾನ್ ಅಂತ ಹೇಳಿದಲ್ಲ ಸರ್, ರಾಕೇಶ್ ಅಂತ ಬ್ರಹ್ಮಾವರದಲ್ಲಿ. ನಂಗೆ ನನ್ನದೊಂದು ಲಿರಿಕ್ಸ್ ಉಂಟು. ಯಾವುದು ಯಾರ್ರಿ? ಯಾರು ಕಾರ್ತಿಕ್? ಹಲೋ ಹಲೋ ಸುಹನ್, ಹಲೋ ರಾಕೇಶ್ ರೀ, ಬ್ರಹ್ಮಾವರಿಂದ ಕಾಲ್ ಮಾಡ್ತಿದ್ದೇನೆ. ನೀವು ಒಟ್ರಾಸಿ ಮಾತಾಡುದು ಸರ್. ಅಭಿಮಾನಿಗಳಿಗೆ ಒಂದು ಮರ್ಯಾದೆ ಕೊಟ್ಟು ಮಾತಾಡ್ಬೇಕು ಸರ್. ನೀವು ನೀವೊಂದು ಒಂದು ಸ್ಟೆಪ್ ವೈಸ್ ಮೇಲ್ ಬರ್ತಿದ್ದೀರಾ? ನೀವು ಒಟ್ಟಾರೆ ಅಹಂಕಾರ ಎತ್ಕೊಂಡೆಲ್ಲ ಮಾತಾಡ್ಬೇಡಿ ಸರ್. ನಿಮ್ಗೆ ಕೆಲಸ ನಮ್ಗೆ ಕೆಲಸ ಇಲ್ವಾ ಸರ್? ನೀವು ಒಟ್ಟಾರೆ ಮಾತಾಡುದಾ? ಯಾವ್ದು 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 ಹಣ ನಮ್ಗೆ ಉಂಟು ಸರ್? ನಾನ್ ಬೇಕಾದ್ರೂ ಕೊಡ್ಬೇಕ ಹಣ? ಓಕೆ, ಕಾಲ್ ಕಟ್ ಮಾಡಿದ್ರು. ಮತ್ತೊಮ್ಮೆ ಕಾಲ್ ಮಾಡೋಣ. ಅಲ್ಲಿ ಒಂದು ಹೇಳಿದ್ರು ಕಾರ್ತಿಕ್ ಸ್ಪಂದನವ ಅಂತ ಹೇಳಿದ್ರು. ಬೇಡ ಬೇಡ, ಮತ್ತೊಮ್ಮೆ ಕಾಲ್ ಮಾಡೋಣ. ಯಾವ ಥರ ಅಂತ ಓಕೆ ರಿಸೀವ್ ಮಾಡ್ತಾರಾ ಇಲ್ವೋ ಅಂತ ಅದು ಕೂಡ ಡೌಟ್ ಇದೆ. ಓಕೆ, ಸೊ ಏನೋ ಹಣ ಕೊಡ್ತಾರೆ ಅಂತ ಹೇಳಿದ್ರು. ಓಕೆ, ಸೊ ಹಣ ಅಂದ್ರೆ ಎಂತ ಸರ್? ಮತ್ತೊಮ್ಮೆ ಕಟ್ ಮಾಡ್ತಿದ್ದಾರೆ. ನಾನ್ ಬಿಡಲ್ಲ, ಮತ್ತೊಮ್ಮೆ ಕಾಲ್ ಮಾಡ್ತಾನೆ. ಓಕೆ ಸುಹಾನ್, ನಮಸ್ತೆ ಸುಹಾನ್ ಅವರೇ. ಸರ್ ಏನ್ ಸರ್ ಅಷ್ಟೊಂದು ಬಿಸಿ? ನಮ್ಗೊಂದು ಅಭಿಮಾನಿಗಳಿಗೆ ಒಂದು ಟೈಮ್ ಕೊಡಲ್ವಾ ನೀವು? ಎಂತ ನೀವು ಎಂತದ ಹಣ ಕೊಡ್ತೀರ ಅಂತ ಹೇಳಿದ್ರಲ್ಲ, ನಾನ್ ಕೊಡ್ಬೇಕ ಹಣ ನಿಮ್ಗೆ? ನಮ್ಗೂ ಕೂಡ ಕೆಲಸ ಉಂಟು ಸರ್. ಎಲ್ಲಿದ್ರಿ ನೀವೀಗ? ಅಲ್ಲ ಮರ್ಲ ಯಾರಿಗಂತ ಗೊತ್ತಾಗ ಸರ್? ನಿಮ್ಗೆ ಮರ್ಲಲ್ಲ ನಮ್ಗೆ ಮರ್ಲ ಅಂತ? ಎಷ್ಟು ಕೊಡ್ಬೇಕು ನಿಮ್ಗೆ? ನಾನ್ ಫುಲ್ ಕಲೆಕ್ಟ್ ಮಾಡಿ ಕೊಡ್ತೇನೆ, ನೀವು ಅಷ್ಟೊಂದು ಇದು ಮಾಡ್ಬೇಡಿ. ಸರ್ ನೀವು ಈ ತರ ಮಾತಾಡ್ಬೋದು ಎಂತ ಒಟ್ರಾಸಿ ಮಾತಾಡಿದೆ ನೀವು? ಅಲ್ಲ ನೀವು ಈಗ ಇಷ್ಟು ದೊಡ್ಡ, ಹಲೋ ಹಲೋ ಸುಹನ್ ಅವರೇ ಕೇಳಿ ಇಲ್ಲಿ ಸುಹನ್, ಇಲ್ಲಿ ನೋಡಿ ನಿಮ್ಗೆ ಹಣ ಎಲ್ಲ ಕಲೆಕ್ಟ್ ಮಾಡಿ ಕೊಡ್ತೇವೆ ನಾವು. ಹಲೋ ಸುಹನ್ ಅವರೇ, ಹಲೋ ಹಲೋ ಸಂಘಗಟ್ಟಿ ನಿಮ್ಮನ್ನು ತುಂಬಿಸುದಲ್ಲಿ ಎಂತ ನೀವು ಅಡ್ರೆಸ್ ಮಾತಾಡುದಾ? ನೀವೊಂದು ಫ್ಯಾನ್ ಆಗಿ ನೀವೊಂದು ಎರಡು ಮೂರು ಆರ್ಟಿಕಲ್ ಬರೆದು ದೊಡ್ಡ ಫೇಮಸ್ ಆಗುದ ನೀವು? ಅಡ್ರೆಸ್ ಫೇಮಸ್ ಆಗುದ ನೀವು? ನೀವು ಎಂತ ಇಷ್ಟೊಂದು ಎರಡು ಮೂರು ಆರ್ಟಿಕಲ್ ಬರೆದು ಇಷ್ಟು ಮಾತಾಡ್ತೀರಾ? ನಾವು ಎಷ್ಟು ಲಿರಿಕ್ಸ್ ಬರ್ತಿದ್ದೇವೆ ಗೊತ್ತುಂಟ? ನಾನು ಎಷ್ಟು ಫೇಮಸ್ ಇದ್ದೇನೆ ಗೊತ್ತುಂಟ? ನೀವು ಅಡ್ರೆಸ್ ಮಾತಾಡಿದೆ ನೀವು? ಆಯ್ತಾಯ್ತು, ನಿಮ್ದೆಂತ ಆಯ್ತಾಯ್ತು, ನಮ್ದಾಯ್ತು. ನೀವು ಎಲ್ಲಿದ್ದೀರಿ ಈಗ? ನೀವು ಎಲ್ಲಿದ್ದೀರಿ ಈಗ? ಅಡ್ರೆಸ್ ಮಾತಾಡ್ಬೇಡಿ, ನೀವು ಒಂದು ದೊಡ್ಡ ಆರ್ಟಿಸ್ಟ್ ಆದ್ರೆ ನಿಮ್ಗೆ ಆಯ್ತು. ಗೊತ್ತಾಯ್ತಲ್ಲ ಎಂತ ಅದು? ಹಾ ಮುಣ್ಕುರು, ನಾ ಬರ್ಬೇಕಲ್ಲಿ ಮುಣ್ಕುರಿಗೆ ಬಂದು ನಾನೆಂತ ಬಂದೊಳ್ದು? ನೀವೆಲ್ಲ ಮಾತಾಡಿ ಆಯ್ತು ಮಾರೆ. ಅಲ್ಲಿ ನೀವೆಂತ ಜಿಯೋ ಸಿಮ್ ಎಂತ ಹೇಳಿದ್ರಲ್ಲ, ನಮ್ಮ ಹತ್ರ ಜಿಯೋ ಸಿಮ್ ಉಂಟು ಗೊತ್ತಾಯ್ತಲ್ಲ ಎಂತ ಮಾತಾಡೋದು? ಒಡ್ರಾಸಿ ಮಾತಾಡುದು? ನೀವು ಫ್ಯಾನ್ ಗೆ ಒಂದು ಈ ತರ ಬೈದು ಎಲ್ಲ ಹೇಳುದ ಮಾರೆ? ಮತ್ತೆಂತ ನಿಮ್ಗೆ ಎಂತದ್ದು ಎಂತದ್ದು ಉಂಟು ಅಂತ ಹೇಳಿದ್ರಲ್ಲ, ಎಂತ ಮಾನಸಿಕ? ಎಷ್ಟು ಖರ್ಚು ಎಷ್ಟು ಉಂಟು ನಿಮ್ದು? ಹೌದಾ, ಟ್ರೀಟ್ಮೆಂಟ್ ಆಗ್ತದಲ್ಲ. ಆಯ್ತು, ನಂಗೆ ತುಂಬಾ ಬೇಜಾರಾಯ್ತು ಸರ್ ನಿಮ್ಮ ಹತ್ರ ಮಾತಾಡಿ. ಓಕೆ ಸುಹಾನ್, ಓಕೆ ಸುಹಾನ್ ಸುಹಾನ್
ನಾನು ಕಾರ್ತಿಕ್ ಸ್ಪಂದನ ಟಿವಿಯಿಂದ ಕಾಲ್ ಮಾಡ್ತಾ ಇದ್ದೇನೆ. ಸೊ ನಿಮ್ ಕೂಡ ಗೊತ್ತಾಯ್ತಲ್ವಾ? ಓಕೆ, ಸೊ ಸುಹಾನ್ ಅವ್ರೆ, ಕಿರಿಕಿರಿ ಮಸ್ಕಿರಿ ಕಾರ್ಯಕ್ರಮದಿಂದ ಕಾಲ್ ಮಾಡ್ತಿದ್ದೇನೆ. ಯಾವುದು ಲೈವೇ? ಓಕೆ, ಏನ್ ಅಲ್ಲ ದೊಡ್ಡ ದೊಡ್ಡ ಅಲ್ಲ ಇವ್ರೆ ದೊಡ್ಡ ದೊಡ್ಡ ಡೈಲಾಗ್ ಎಲ್ಲ ಹೇಳಿದ್ರಲ್ವಾ. ಸೊ ನೋಡಿ, ಇದೇ ರೀತಿಯಾಗಿ ಅಭಿಮಾನಿಗಳಿಗೆ ಈ ತರ ಮಾಡಿದ್ರೆ ಹೇಗೆ ನೀವು? ಅಲ್ಲ ನೋಡಿಗ, ನೀವು ನಿಮ್ಗೆ ಏನೋ ಒಂದ್ ಸ್ವಲ್ಪ ಇದೆ ಅಂತ ಹೇಳಿದ್ರಲ್ವಾ ಮಾನಸಿಕ ಅಂತ. ಸೊ ಒಂದ್ ಸ್ವಲ್ಪ ಬ್ಯಾಂಕ್ ಅಕೌಂಟ್ ನಂಬರ್ ಎಲ್ಲ ಕಳ್ಸಿ. ಓಕೆ ಓಕೆ, ಯಾವ್ದು ಗೊತ್ತಾಯ್ತಾ? ಹೌದೌದೌದು. ಓಕೆ, ಈಗ ಸ್ವಲ್ಪ ಉಪಯೋಗಕ್ಕೆ ಬಂತು. ನಿಮ್ಮ ನಂಬರ್ ಅಶ್ವಿನ್ ಕೊಟ್ರು. ಓಕೆ, ನಿಮ್ಮ ನಂಬರ್ ಅಶ್ವಿನ್ ಕೊಟ್ರು. ಓಕೆ, ಸೂಪರ್ ಸೂಪರ್. ಸುಹಾನ್ ಅವ್ರೆ, ನಿಮ್ಮ ಫ್ಯೂಚರ್ ಯಾವ್ದ್ಯಾವ್ದು ಎಲ್ಲ ಸರಿ ಹೋಗ್ತದೆ ಆಯ್ತಾ? ಆಯ್ತಾಯ್ತು, ಕ್ಷಮೆ ನಮ್ಮಲ್ಲಿ ಕೂಡ ಇರ್ಲಿ. ಓಕೆ, ಇದೆಲ್ಲ ಮಾಡಿದ ತಮಾಷೆಗೆ ಸುಹಾನ್ ಅವ್ರೆ, ಸುಹಾನ್ ಅವ್ರೆ ಆಲ್ ದ ಬೆಸ್ಟ್ ನಿಮ್ಗೆ ಫ್ಯೂಚರ್. ಓಕೆ ಸರ್, ಬಾಯ್ ಬಾಯ್ ಬಾಯ್. ಸೊ ಇದೆಲ್ಲ ಮಾಡಿದ್ದು ಕೇವಲ ತಮಾಷೆಗೆ. ಅಂಡ್ ಸುಹಾನ್ ಅವರು ಪಾಪ ಸಾಹಿತ್ಯಗಳನ್ನೆಲ್ಲ ಬರೀತಾರೆ, ತುಂಬಾ ಸೂಪರ್ ಆಗಿ ಬರೀತಾರೆ ಲಿರಿಕ್ಸ್ಗಳನ್ನೆಲ್ಲ, ಸಾಹಿತ್ಯಗಳನ್ನೆಲ್ಲ. ಓಕೆ, ಸೊ ಅವರಿಗೆ ಒಂದು ಆಲ್ ದ ಬೆಸ್ಟ್. ಆ್ಯಂಡ್ ಇವರ ನಂಬರ್ ಕೊಟ್ಟಿರೋದು ನಮ್ಮ ಅಶ್ವಿನ್ ಅವರು. ಓಕೆ, ಸೊ ಅಶ್ವಿನ್ ಅವ್ರಿಗೆ ಕೂಡ ಥ್ಯಾಂಕ್ಸ್, ಯಾಕಂದರೆ ಈ ಥರ ಎಲ್ಲ ಇದ್ದಾರಲ್ವಾ ಅವರ ಫ್ರೆಂಡ್ಸ್ ಅವರು. ಓಕೆ, ಸೂಪರ್ ಸೂಪರ್. ಟೆನ್ಷನ್ ಮಾಡ್ಕೊಂಡೆಲ್ಲ ಮಾತಾಡ್ತಾರೆ, ಏನೇ ಇರಲಿ. ಸೊ ಈ ಒಂದು ಕಾರ್ಯಕ್ರಮದ ಕೊನೆ ಭಾಗಕ್ಕೆ ಬಂದಿದ್ದೇವೆ. ಸೊ ಇದೇ ರೀತಿಯಾಗಿ ನಿಮ್ಮ ಫ್ರೆಂಡ್ಸ್ ಅವರದ್ದು ವಾಟ್ಸಪ್ ಈ ನಂಬರ್ಗೆ ಕಳಿಸಿ. ಸೊ ಕಂಪ್ಲೀಟ್ ಡೀಟೇಲ್ಸ್ ವಿತ್ ಡೀಟೇಲ್ಸ್ ಕಳಿಸಿ. ಆ್ಯಂಡ್ ಅವ್ರಿಗೆ ನನ್ನ ಕಡೆಯಿಂದ ಫೂಲ್ ಮಾಡೋ ಒಂದು ಭಾಗ್ಯ ಇರ್ಬೋದು. ಓಕೆ, ಸೊ ಇದೇ ರೀತಿಯಾಗಿ ಕಾಲ್ ಮಾಡೋಣ, ಆದರೆ ಒಂದು ಚಿಕ್ಕ ಬ್ರೇಕ್. ಬ್ರೇಕ್ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿಯುತ್ತೆ. ಈಗ ಯಾರಿಗೆ ಕಾಲ್ ಮಾಡಬೇಕು ಅಂದ್ರೆ ಸುಷ್ಮಿತಾ. ಓಕೆ, ಸೊ ಇವರ ನಂಬರ್ ಕೊಟ್ಟಿರೋದು ಗುರುರಾಜ್ ಅಂತ. ಇವರನ್ನು ಫೋನ್ ಮಾಡ್ಬೇಕಂತೆ. ಯಾವ ಥರ ಅಂದ್ರೆ, ಈ ಫೇಸ್ಬುಕ್ ಅಲ್ಲಿ ಜಾಸ್ತಿಯಾಗಿ ನಾವು ತುಂಬಾ ಜನ ಫ್ರೆಂಡ್ಸ್ ಆಗ್ತೇವೆ. ಸೊ ಆವಾಗ ಒಬ್ಬೊಬ್ಬರದ್ದು ಒಂದೊಂದು ಮೆಸೇಜ್ ಬರುತ್ತೆ, ತುಂಬಾ ಖುಷಿ ಖುಷಿಯಿಂದ ಮೆಸೇಜ್ ಮಾಡ್ತಾರೆ. ಅಂಡ್ ಕೆಲವೊಮ್ಮೆ ಮೆಸೇಜ್ ಅನ್ನೋನ್ ನಂಬರ್ ಇಂದ ಕೂಡ ಕಾಲ್ ಬರುತ್ತೆ. ಸೊ ಹಾಗಾಗಿ ಈ ತರ ಸುಷ್ಮಿತಾ ಅವರಿಗೆ ಫೋನ್ ಮಾಡೋಣ ಅಂತ ನಮ್ಮ ಈಗಿನ ಕಾನ್ಸೆಪ್ಟ್. ಸೊ ನೋಡೋಣ, ಸುಷ್ಮಿತಾ ಅವರಿಗೆ ಕಾಲ್ ಮಾಡೋಣ, ಇವ್ರು ಪಿಕ್ ಮಾಡ್ತಾರೆ ಇಲ್ವಾ ಅಂತ ನೋಡ್ಬೇಕು. ಅಂಡ್ ಪಿಕ್ ಮಾಡಿದ ನಂತರ ಯಾವ ತರ ಫೂಲ್ ಆಗ್ತಾರೆ ನೋಡೋಣ. ಬನ್ನಿ. ಹಲೋ 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 ಸುಷ್ಮಿತಾ? ಹಾ ಸುಷ್ಮಿತಾ, ಯಾರು? ಅಭಿಜಿತ್. ಅಭಿಜಿತ್ ಮಾತು. ಅಭಿಜಿತ್ ಅಭಿಜಿತ್ ಪಾತ್ರ. ಅಭಿಜಿತ್ ಕುಡ್ಲಾ ಕುಡ್ಲಾ. ಏನ ಹಲೋ ಹಲೋ ಸಾರಿ ಹಲೋ, ನನ್ನ ಫೇಸ್ಬುಕ್ ಫ್ರೆಂಡ್ ಇಲ್ಲ ಅಭಿಜಿತ್. ಹಲೋ ಅಭಿಜಿತ್ ಪಾತ್ರನು ಕುಡ್ಲಾ ಫೇಸ್ಬುಕ್ ಫ್ರೆಂಡ್ ಇಲ್ಲ. ಹಾ ತಿಕ್ಕಿ. ಹಲೋ ಹಲೋ ಸುಷ್ಮಿತಾ, ಏನು ಏನೋ ಸ್ಮೈಲ್ ಶೋಕುಂಡಿ. ಹಲೋ ಶಟ್ ಅಪ್, ಏನಂತ ನಿಂಗೆ ಫಸ್ಟ್? ಆ ಸ್ಮೈಲ್ ಬಕ ಏನ ಅವ್ ಸ್ಟೈಲ್ ಖುಷಿ ಆಗ್ಬಿಡಿ ಅಂತ ಅವ್ ಹೇರ್ ಶೋ ಮಾಡ್ಲ. ಹಲೋ ಜೋರ ಮಾಡ್ಲ. ಹಲೋ ಜೋರ ಮಾಡ್ಲ ಕೇನಿ. ಅದ್ ಏಂಜಲ್ ಏಂಜಲ್ ಶಿಷ್ಯತೆ. ಹಲೋ ಹಲೋ, ಇದು ಏರ್ ಪ್ಯಾನಲ್ ಫಸ್ಟ್ ಆಫ್ ಆಲ್. ಯಾನ ಅಭಿಜಿತ್ ಕುಡ್ಲಾಡಪ್ಪನು ಇವನ ಫೇಸ್ಬುಕ್ ಫ್ರೆಂಡ್. ಏನ ನಂಬರ್ ಇಂತ ತಿಕ್ಕಂಡು? ಹೌ ತಿಕ್ಕಂಡಿ ತಿಕ್ಕಂಡು ಬಂದ್ರೆ ಅಂಚನೆ ತಿಕ್ಕೋಣ. ಎಂಚ ತಿಕ್ಕೋಣ ಅಂದ ಪ್ಯಾನಲ್ ಫಸ್ಟ್.
அவத்துக்கு நீங்க கொஞ்சம் குறையாரு அது இருந்தோம் தும்புத ஸ்டைல் உண்ட தீர்ன ஹேர் ஸ்டைல் இத்த ஷோக் உண்டு அஜ்ஜி பிடி முச்சம் ஃபோன் இல்லை ஏஜிட என்னட சின் பர்பெக்ட் எங்க மஸ்து குஷி அப்படின்ற பாத்தன மரண நீர திக்கே பட் இரு தாதனா அஞ்சு தூம் போயர் ஹலோ ஹலோ ஓகே மொத்தமே கால் மாடு அவர ஹெசரு சுஷ்மிதா அந்த ಸೊ ಹಾಗಾಗಿ ಅವರು ತುಂಬ ಬ್ಯುಸಿ ಇರ್ಬೋದು ಯಾಕೋ ಸ್ವಲ್ಪ ಬ್ಯುಸಿ ಇದ್ದಾರಾ ಏನಂತ ಗೊತ್ತಿಲ್ಲ ಮತ್ತೊಮ್ಮೆ ಕಾಲ್ ಮಾಡೋಣ ಏನಂತ ಹಲೋ 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 ಕಾಡತ್ ಕಾಡತ್ ಮರಣಿರ ತೂ ಇರ್ತೂ ಅಂದೆ ಪೋಯರ್ ದಾಗ ಇದೇರು ಮಾರ ಅತ್ತೆ ಏಂಜಲ್ ಸುಶ್ಯತೆ ಅತ್ತ ನಮ್ಮೇರ್ ಅಮ್ಮೇರಾಣಿ ನಮ್ಮೇರಡ ಬಾತರ್ರ ಅಪ್ಪ ಅಮ್ಮೇರಡ ಇರ್ನ ಅಮ್ಮೇರ್ನ ಹೆಂಗ್ ದಾಗ ಹಲೋ ಹಲೋ ಓಕೆ ಮತ್ತೊಮ್ಮೆ ಕಾಲ್ ಮಾಡೋಣ ಪಾಪ ಅವ್ರು ಎಷ್ಟು ಬ್ಯುಸಿ ಇರ್ತಾರೆ ಅಂತ ಗೊತ್ತಿಲ್ಲ ಹಲೋ 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 ಅಭಿಜಿತ್ ಹಲೋ ಅಭಿಜಿತ್ ಬಾತರ್ನು ಕುಡ್ಲಾಡ್ದು ಫೇಸ್ಬುಕ್ ಫ್ರೆಂಡ್ ಇರೇ ಲವ್ ಉಂಡಾ ಹಲೋ ಅಭಿಜಿತ್ ಬಾತೀರ್ನ ಇರೇ ಗೊತ್ತಾಣ ಯಾನ್ ಇರಿಗೆ ಮೆಸೇಜ್ ಮಾಡ್ದ ಇರ್ ರಿಪ್ಲೈ ಎಲ್ಲ ಕೊರೊಂದಿದ್ದಾರೆ ಮೊನ್ನೆ ಫುಲ್ ಮೆಸೇಜ್ ಮಾಡ್ದಾರ ಫುಲ್ ಮೆಸೇಜ್ ಮಾಡ್ದಾರ ಯೋಚಕ್ ಮೆಸೇಜ್ ಮಾಡ್ದಾರ ಗೊತ್ತಿನ ನಾನು ಒಂದು ಗಂಟೆ ಮಟ್ಟ ಮೆಸೇಜ್ ಮಾಡ್ದಾರ ನಿದ್ರೆ ನಾನು ಪರಿಬಿಡ್ತೀಯಾರ ಇದು ಈರ್ ಮೆಸೇಜ್ ಮಕ್ಕ ಈರ್ ಮೆಸೇಜ್ ಮಾಡ್ತೀನಿ ಅವು ಬಂದ್ಲೆ ತುಕ ಇಂಚ ಪಾತ್ರ ಏತ್ಮಲ್ಲ ಸರಿ ಬಂದ್ಲೆ ಮೊನ್ನೆ ಮೆಸೇಜ್ ಬರೋ ಮಲ್ತು ಏತ್ ಮೆಸೇಜ್ ನಿಕ್ಕಿ ನೀನಡ ಏರ್ ಕಾಲ್ ಮಂತ್ರ ನೀರ್ ಎಲ್ಲ ಬಾಯ್ಡ್ ಬುಡ್ಚಾ ನೀನ ಬರ್ಪುಣ ಫಸ್ಟ್ ಟೈಮ್ ಅನ್ನೋದಿಲ್ಲ ಮುಚ್ಚೋ ಫೋನ್ ಇಲ್ಲ ಹಿಂಗ್ ಡಿಸ್ಟರ್ಬ್ ಮಾಡಿ ಬುಡ್ಚಾ ಕೇಳಿ ಏಂಜಲ್ ಶಿಶ್ಯ ಶಿಶ್ಯ ಶಿಶ್ ಹಲೋ 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 ಯಾನ್ ದಾದು ಮ್ಯಾಮ್ ಯಾನ್ ಸೀರಿಯಸ್ ಆದ ಪನ್ನೊಂದಿಲ್ಲ ಈರ್ ತುಲೆ ಮರಣಿ ಹಿಂಗ್ ತಿಕ್ಕೇರ ಅಲ್ಪ ಏರ್ ತೂ ಅಂದ ಪೋಯರ್ ಹೌದಾಗೋ ಮಲ್ಪದ ಅಲ್ಪ ತಿಕ್ಕೇರ್ ಹಲೋ 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 ರೆಡಿ ಹಲೋ ಏನಾ ಪನ್ಲೆ ಜಿನ ಬರ್ಚಿ ಯಾನ್ ಈತ್ ಪುರ ಮೆಸೇಜ್ ಪುರ ಮಲ್ತ ಲಾಸ್ಟ್ ಕೈ ಕೊರ್ಪಿನ ಅತ್ತೆ ಹಲೋ ಹಲೋ
ಯಾರು ಯಾರು ಮಾತಾಡುದು? ಹಲೋ, ನೀವ್ಯಾರ್ರಿ? ಹಲೋ, ನೀವ್ಯಾರ್ರಿ? ಗುರುರಾಜ್. ಗುರುರಾಜ್ ಆದ್ರೆ ಹಿಂಗೆ ಆಯ್ತು. ಸುಶ್ಮಿತಾ? ಹಲೋ ಸುಶ್ಮಿತಾ, ಸುಶ್ಮಿತಾ, ಐ ಲವ್ ಯು. ಹಲೋ ಶಿಶು, ಹಲೋ ಶಿಶು, ಹಲೋ, ರಡ್ ಜನ ಬಾತಿರ್ಲಿ, ಒರ್ತೆ ಬಾತಿರ್ಲಿ. ಹಲೋ ಹಲೋ ಹಲೋ, ಯಾ ಸುಶ್ಮಿತನ ಲವರ್? ಯಾ ಸುಶ್ಮಿತನ ಲವರ್? ಹಿರಿಯರು ಸನ್ನಿ ಮೂರ್ತಿ ನೇರಾಗೆ ರಾಶ್ ಅಂಡ್ ಡ್ರೆಸ್ ಬಾತಿರ ಗೊತ್ತಲ್ಲತೆ ಲಾಸ್ಟ್ ಮಲ್ಲೆ ಬಂದ್ಬೇಡ ಮಲ್ಲೆ ಫನ್ ಪುಚ್ಚಿ ನಾವ್ ಎಂಜ ಒಟ್ರಾಸಿ ಪಾತಿರ್ನ ಏರ ಸರಿ ನಮಸ್ತೆ ಏಂಜಲ್ ಶುಶ್, ಯಾಂಗ್ ಕಾರ್ತಿಕ್ ಸ್ಪಂದನ ಟಿವಿ ಹಿಡ್ದ ಕಿರಿಕಿರಿ ಮಸ್ಕಿರಿ ಕಾರ್ಯಕ್ರಮ ಮಾಡಿ ಕಾಲ್ ಮಾಡ್ತಂದ್ರಲ್ಲ ಅಂಚ ಇರ್ನ ನಂಬರ್ ಕೊಡ್ತೀನಿ ಗುರುರಾಜ್. ಓಕೆ, ಸೊ ಇರು ಗುರುರಾಜ್ದೆಲ್ಲ ಏನೊಂದಿತ್ತಲ್ಲ ಸೈಡ್. ಹಲೋ ಗುರುರಾಜ್, ಗುರುರಾಜ್ ಮಸ್ತ್ ಖುಷಿ ಅಂಡ್ ಈರ್ ಪಂಡರ್ ಅರೆಗೆ ಫುಲ್ ಮಲ್ಪಡೊಂದು. ಓಕೆ ಸುಶ್ಮಿತಾ, ಸುಶ್ಮಿತಾ, ಓಕೆ ದಾಲ ಬೇಜಾರ್ ಮಲ್ಪಚ್ಚಿ ಒಂದು ಈ ಕಾರ್ಯಕ್ರಮ ಆಡಲ್ಲ ನಂಬರ್ ಕೊರ್ನಿಯರ್ ಗೊತ್ತಾಡತ್ತೆ ಬಾರಿ ಡೇಂಜರ್ ಅತ್ತ ಎಲ್ಲ ಇಂಚ ಪುರ ನೆರ ಬಲ್ಲಿತ್ತ ಸುಶ್ಮಿತಾ ನಂಬರ್ ಕೊರ್ನಿಯರ್ ಕೆಲವು ಪುರ ಬರ್ತೀನಿ ಮಸ್ತ್ ಚುಚುಂಡ್. ಓಕೆ ಸೊ ಸುಶ್ಮಿತಾ, ಸೊ ಇದ ಫ್ರೆಂಡ್ ಸರ್ಕಲ್ಗೆ ಒಂದೇ ರೀತಿ ಫುಲ್ ಮಲ್ಪರಾಗಿತ್ತಲ್ಲ ಈ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಲ್ಪಲೆ. ಇದೇ ರೀತಿಯಾಗಿ ನಿಮ್ಮ ಫ್ರೆಂಡ್ಸ್ ಅವರದ್ದು ವಾಟ್ಸಪ್ ಈ ನಂಬರ್ಗೆ ಕಳಿಸಿ, ಸೊ ಕಂಪ್ಲೀಟ್ ಡೀಟೇಲ್ಸ್ ವಿತ್ ಡೀಟೇಲ್ಸ್ ಕಳಿಸಿ ಅಂಡ್ ಅವ್ರಿಗೆ ನನ್ನ ಕಡೆಯಿಂದ ಫೂಲ್ ಮಾಡೋ ಒಂದು ಭಾಗ್ಯ ಇರ್ಬೋದು. ಓಕೆ, ಸೊ ಏನೇ ಇರಲಿ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾನೆ ರೀ ಸ್ಪಂದನ.